ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನಿವತ್ತು ಹೋಟೆಲ್ ವ್ಲಾಗ್ ತರಾನೇ ಮಾಡೋಣ ಅಂತ ಅನ್ಕೊಂಡಿದೀನಿ. ನೋಡಿ ಇಲ್ಲಿ ಕೆಳಗಡೆ ಹುಡುಗುಟ. ಸೊ ವ್ಲಾಗ್ ತರ ಅಂದ್ರೆ ನನ್ನ ರೂಮ್ ಸ್ವಲ್ಪ ನೀಟಾಗಿ ಏನು ಆರ್ಗನೈಸ್ ಮಾಡ್ಬೇಕು ಅನ್ಕೊಂಡಿದೀನಿ. ಯಾಕಪ್ಪ ಅಂತ ಅಂದ್ರೆ, ನಿಮ್ಗೆ ಆಲ್ರೆಡಿ ಗೊತ್ತು, ಆ ಬೆಡ್ ಮೇಲಿದೆ, ಈ ಬೆಡ್ ಕೆಳಗಡೆ ಇದೆ. ಸೊ ಹಿಂಗೆ ಮಲ್ಕೊಳ್ಳೋದ್ರಿಂದ ತುಂಬಾನೇ ಮೈನೋ ಬರುತ್ತೆ. ಅಂಡ್ ಇನ್ನೊಂದು ಏನಪ್ಪ ಅಂದ್ರೆ, ಕೃಷ್ಣ ನನ್ನ ಪಕ್ಕನೇ ಮಲ್ಕೊಂತಾನೆ. ನೈಟ್ ಏನ್ ಮಾಡ್ಬಿಡ್ತಾನೆ, ಅವ್ನಿಗೆ ಜಾಗ ಸಾಕಾಗಲ್ಲ ಅಂತ ತಳ್ಳಿ ತಳ್ಳಿ ನನ್ನನ್ನ ಆ ಸೈಡ್ಗೆ ಹಾಕ್ಬಿಡ್ತಾನೆ. ಸೊ ಹಂಗಾಗಿ ನನ್ನ ಬಾಡಿ ಆ ಕಡೆ ಆಸ್ಕೆ ಮೇಲಿದ್ರೆ ಕಾಲು ಈ ಕಡೆ ಆಸ್ಕೆ ಮೇಲೆ ಇರುತ್ತೆ. ಸೊ ಹಂಗಾಗಿ ಕೈ ಕಾಲು ಎಲ್ಲ ಫುಲ್ ನೋವು ಬರ್ತಾ ಇದೆ. ಹಂಗಾಗಿ ಅದೆರಡೂ ಸಪ್ರೇಟ್ ಮಾಡಿ ಒಂದು ಸಪ್ರೇಟ್ ಸಪ್ರೇಟ್ ಆಗಿ ಹಾಕೋಣ ಅಂತ ಇದೆರಡು ಎರಡು ದಿವಾನ ಜಾಯಿನ್ ಮಾಡಿ ಹಾಕಿರೋದು. ಸೊ ಹಂಗಾಗಿ ಒಂದ್ ದಿವಾನ ಆ ಕಡೆ, ಒಂದ್ ದಿವಾನ ಈ ಕಡೆ ಮಾಡೋಣ ಅಂತ ಅನ್ಕೊಂಡಿದೀವಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಅಂಡ್ ಸಬ್ಸ್ಕ್ರೈಬ್ ಆದ್ಮೇಲೆ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಇರುತ್ತೆ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನಾನು ಇದೆಲ್ಲ ಹೇಳದೇ ಇಲ್ಲ, ಸೊ ತುಂಬಾ ಜನ ಜ್ಞಾಪಿಸ್ತಾ ಇರ್ತಾರೆ ಇದನ್ನೆಲ್ಲ ಹೇಳಲ್ಲ, ನೀವು ಹೇಳಲ್ಲ ಅಂತ. ಸೊ ನನಗೂ ಕೂಡ ಮರ್ತಿರುತ್ತೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಒಂದು ಬೆಲ್ ಬಟನ್ ಇದೆ ಅದನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಂಡ್ರೆ ನಾನು ನಿಮಗೆ ವಿಡಿಯೋ ಹಾಕಿದ ತಕ್ಷಣ ನೋಟಿಫೈ ಆಗುತ್ತೆ. ಓಕೆ, ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಇವಾಗ ನಮ್ಮಮ್ಮ ಬರಬೇಕು, ನಮ್ಮಮ್ಮ ನಮ್ಮ ಟಿಫನ್ ಏನೋ ಕೊಡ್ತಾ ಇದ್ದಾರೆ. ಟಿಫನ್ ಕೊಟ್ಬಿಟ್ಟು ಬರ್ತಾರೆ, ಬಂದ್ಮೇಲೆ ಯಾವ್ದು ಎಲ್ಲೆಲ್ಲಿ ಹಾಕ್ಬೇಕು ಅಂತ ನೋಡ್ಬೇಕು. ಬಿಕಾಸ್ ಈ ರೂಮಲ್ಲಿ ಹೆಂಗೆ ಅಂದ್ರೆ, ಇಲ್ಲಿ ಸ್ಟೋರ್ ರೂಮ್ ಇದೆ, ಅಲ್ಲಿ ಬಾತ್ರೂಮ್ ಇದೆ, ಅಂಡ್ ಹಿಂಗೆ ಟರ್ನ್ ಆದ್ರೆ ಇಲ್ಲಿ ವಾರ್ಡ್ರೋಬ್ ಇದೆ. ನನ್ಗೆ ಎಲ್ಲಿ ಹಾಕೋಬೇಕು ಹಾಕೋಕ್ಕೂ ಜಾಗ ಇಲ್ಲ, ಬಿಕಾಸ್ ಇದು ಜಾಗ ಕಮ್ಮಿ ಇದೆ ನೋಡ್ತಾ ಇದ್ದೀರಲ್ವಾ. ಅಂಡ್ ನಾನು ಇವಾಗ ಒಂದಂತೂ ಆ ಕಡೆ ಕಿಟಕಿ ಸೈಡ್ ಹಾಕೋಬೇಕು ಅಂತ ಫಿಕ್ಸ್ ಆಗಿದ್ದೀನಿ. ಅಂಡ್ ಇನ್ನೊಂದು ಇಲ್ಲಿ ಹಾಕದ ಅಂತ ಯೋಚನೆ ಮಾಡ್ತಾ ಇದೀವಿ. ಇನ್ನೊಂದೇನಪ್ಪ ಅಂತಂದ್ರೆ, ಟೇಬಲ್ ಇದೆ. ಟೇಬಲ್ ನನಗೆ ಬೇಕೇ ಬೇಕು, ಯಾಕಂದ್ರೆ ಅಲ್ಲಿ ಸ್ಟಫ್ಸ್ ಎಷ್ಟಿದೆ ಅಂದ್ರೆ ಸಿಕ್ಕಾಪಟ್ಟೆ ಇದೆ. ಆ ಸ್ಟಫ್ನೆಲ್ಲ ತೆಗಿಯಕ್ ಆಗಲ್ಲ, ಹಾಗಾಗಿ ನಂಗೆ ಟೇಬಲ್ ಬೇಕೇ ಬೇಕು. ನೋಡೋಣ ಇದ್ರಲ್ಲಿ ಹೆಂಗೆ ಜೋಡಿಸ್ತೀನಿ ಅಂತ ಗೊತ್ತಿಲ್ಲ. ಅಂಡ್ ವಿಡಿಯೋ ರೆಕಾರ್ಡ್ ಮಾಡಕ್ ಕೂಡ ಹಿಂಗಿದ್ರೆ ಜಾಗ ಸೆಟ್ ಆಗ್ತಾ ಇಲ್ಲ, ಸೊ ಹಂಗಾಗಿ ವಿಡಿಯೋ ರೆಕಾರ್ಡ್ ಮಾಡಕ್ ಕೂಡ ಹೆಲ್ಪ್ ಆಗೋ ತರ ಇವಾಗ ನಾನು ಸೆಟಪ್ ಮಾಡ್ಕೋಬೇಕು. ಸೊ ನಮ್ಮಮ್ಮ ಬರ್ಲಿ ಅಂತ ಅವ್ರಿಗೆ ವೇಟಿಂಗ್. ಸೊ ಇವತ್ತು ನನ್ನ ಜೊತೆ ನನಗೆ ಹೆಲ್ಪ್ ಮಾಡಕ್ಕೆ ಇಲ್ಲಿ ಇನ್ನೊಬ್ಬಿದ್ದಾರೆ ನೋಡಿ. ಇಲ್ಲೇ ಇವರು ನನ್ನ ಎಲ್ಲಾದರೂ ನನ್ನ ಹಿಂದೆ ಬಾಲ. ಆ್ಯಂಡ್ ಇನ್ನೊಂದು ಏನಂದರೆ, ನಮ್ಮ ಕ್ಯೂಟಿಗೆ ನಮ್ಮ ಪಕ್ಕದ ಮನೆ ಬೇಕೆ ಫ್ರೆಂಡ್ ಇತ್ತು. ಆ್ಯಂಡ್ ನನ್ನ ಬ್ಲಾಗ್ಸಲ್ಲೆಲ್ಲ ತೋರಿಸಿದ್ದೀನಿ ನೋಡಿ ನೋಡಿ, ಹಿಂಗೆ ಕಚ್ತಾನೆ. ಏ ಸೊ ಅವಳಿಗೆ ಫ್ರೆಂಡ್ಸ್ ಇದ್ರು, ಪಕ್ಕದ ಮನೆ ಬೇಕು ಫ್ರೆಂಡ್ ಮಾಡ್ಕೊಂಡಿದ್ಲು. ಹೊರಗಡೆಯಿಂದ ಯಾವ ಬೇಕು ಬಂದರು ಅವಳು ಫ್ರೆಂಡ್ ಮಾಡ್ಕೊಂಡು ಕರ್ಕೊಂಬಂದ್ಲು. ಈ ನನ್ನ ಮಗಂಗೆ ಒಬ್ರು ಫ್ರೆಂಡ್ಸ್ ಇಲ್ಲ, ನನ್ನಿಂದೇನೆ ಅಳಿತಾ ಇರ್ತಾನೆ. ಯಾರೋ ನಿನ್ನ ಫ್ರೆಂಡ್ಸು? ಯಾರು ಫ್ರೆಂಡ್ ಇಲ್ಲ, ಯಾರ್ಯಾರನ್ನೂ ಫ್ರೆಂಡ್ ಮಾಡ್ಕೊಳಲ್ಲ, ಮನೆ ಬಿಟ್ಟು ಹೊರಗಡೆ ಹೋಗೋದೇ ಇಲ್ಲ. ಹೋದ್ರೂ ಅಷ್ಟೇ ಸುಮ್ಮನೆ ಒಂದು ರೌಂಡ್ ಹಾಕೊಂಡು ಅವ್ನು ಏನಾದರೂ ಕೆಲಸ ಇದ್ರೆ ಮುಗಿಸ್ಕೊಂಡು ಬರ್ತಾನೆ, ಮನೆ ಬಿಟ್ಟು ಎಲ್ಲೂ ಹೋಗಲ್ಲ. ನೋಡಿ ಹಿಂಗೆ ಬರ್ತೀನಿ ಕಚ್ತಾನೆ, ಮನೆ ಬಿಟ್ಟು ಎಲ್ಲೂ ಹೋಗಲ್ಲ, ನನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ನಾನು ಎಲ್ಲಾದರೂ ಹೋದರೆ ಅಲ್ಲಿ ಹೋಗ್ತಾನೆ, ನಾನು ಯಾವುದಾದ್ರು ಫ್ರೆಂಡ್ ಮನೆಗೆ ಹೋದರೆ ಅವ್ರ ಮನೆಗೆ ಬರ್ತಾನೆ. ನೋಡಿ ನೋಡಿ, ಸೈಕೋ ಸೈಕೋ ಆಡ್ದಂಗೆ ಆಡ್ತಾನೆ. ಏ ಕೃಷ್ಣ, ಏನದು ಏನದು? ಸೊ ಇವನು ಕೂಡ ಹೆಲ್ಪ್ ಮಾಡ್ತಾನಂತೆ. ಆ್ಯಂಡ್ ಇಲ್ಲಿ ನೋಡಿ, ನಮ್ಮ ಹುಡುಗಿ ಎಷ್ಟು ಚೆನ್ನಾಗಿ ಬಂದಿದ್ದಲ್ವಾ. ಸೊ ಇದು ಕಟ್ಟಿಂಗ್ಸಲ್ಲಿ ಬಂದಿರೋವಂಥದ್ದು, ಇಷ್ಟೇ ಇಷ್ಟೇ ಕಟ್ ಮಾಡಿ ಹಾಕಿರೋದು, ಎಷ್ಟು ಚೆನ್ನಾಗಿ ಬಂದಿದೆ. ಇನ್ನೆರಡು ಪಾಟ್ ಇದೆ, ಇದನ್ನು ರಿಪಾಟ್ ಮಾಡಬೇಕು, ಬಿಕಾಸ್ ಇದು ಜಾಗ ಸಾಕಾಗ್ತಾ ಇಲ್ಲ ಇದಕ್ಕೆ. ಆ್ಯಂಡ್ ಇಲ್ಲೊಂದು ಪಾಟ್ ಇದೆ, ಇಲ್ಲೆಲ್ಲ ಬೆಳೆದಿದೆ. ಇದು ಕ್ರೀಮು, ನಾಯಿ ಹುಷಾರಿಲ್ಲ ಅಂದರೆ, ನಿಮ್ಮ ಪೆಟ್ಸ್ಗೆ ಏನಾದರೂ ಪ್ರಾಬ್ಲಮ್ ಆದರೆ ಈ ಕ್ರೀಮ್ನ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಸೊ ಬನ್ನಿ, ನಮ್ಮ ಅಮ್ಮ ಬರೋಕ್ಕೆ ಮುಂಚೆ ಏನಾದರೂ ತೆಗೆಯಲಿದ್ರೆ ತೆಗೆದು ಬಿಡೋಣ. ಸೊ ಫಸ್ಟ್ ಇದನ್ನೆಲ್ಲ ತೆಗ್ದು ಹಾಕ್ಬಿಡ್ತೀನಿ. ನಮ್ಮಮ್ಮ ಬರೋಕ್ಕೆ ಮುಂಚೆ ನನ್ನ ಕೈಲಿ ಏನೇನಾಗುತ್ತೋ ಆ ಕೆಲಸ ಎಲ್ಲ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಈಗ ಬೆಡ್ ಸ್ಪ್ರೆಡ್ಡು ಮತ್ತು ಪಿಲ್ಲೋ ಎಲ್ಲ ಸೈಡಿಗೆ ತೆಗ್ದು ಹಾಕೋಣ ಅಂತ ಅಂದ್ಕೊಂಡು ಈಗ ಬೆಡ್ ಸ್ಪ್ರೆಡ್ ತೆಗಿಬೇಕಾದ್ರೇ ನಾನು ಗೊತ್ತಾಗಿದ್ದು. ನೋಡಿ ಇಲ್ಲಿ ಎಷ್ಟು ಬೆಡ್ ಸ್ಪ್ರೆಡ್ ಹಾಕಿದ್ದೀನಿ ಅಂದರೆ, ಟೋಟಲ್ ಇವಾಗ ನಾನು ಎರಡು ತೆಗ್ದಿದ್ದೀನಿ, ಇದು ಮೂರನೇದು, ಆ್ಯಂಡ್ ಇದು ನಾಲ್ಕನೇದು, ನೆಕ್ಸ್ಟ್ ಇನ್ನೂ ಒಂದಿದೆ ನೋಡಿ, ಇದು ಐದನೇದು. ಸೊ ಐದು ಬೆಡ್ ಸ್ಪ್ರೆಡ್ ಹಾಕಿದ್ದೀನಿ. ನಮ್ಮಮ್ಮ ಏನಾದರೂ ಇದ್ದಿದ್ರೆ ಖಂಡಿತ ಉಗಿಸ್ಕೊತಾ ಇದೆ, ಇಷ್ಟೊಂದು ಏನಕ್ಕೆ ಹಾಕಬೇಕು ಅಂತ ಸರಿಗೆ ಬೈದಿರೋರು. ಇಲ್ಲಿ ಸ್ಟಿಚ್ ಮಾಡಿಸಿರೋದು ಎರಡು ಹಾಸಿಗೆ ಇದೆ, ಮತ್ತು ಕುಷನ್ ಬೆಡ್ ಎರಡಿದೆ. ಸೊ ಸಾರಿ, ಕುರ್ಲಾನ್ ಬೆಡ್ ಏನು ಹೇಳ್ತೀರಾ, ಆ ಥರದ್ದು ಎರಡು ಬೆಡ್ ಇದೆ. ಏಕೆಂದರೆ ಜನ ಜಾಸ್ತಿ ಬರ್ತಾಯಿರ್ತಾರೆ, ನಮ್ಮ ಮನೆಗೆ ನೆಂಟರು ಯಾರಾದರೂ ಬಂದಾಗ ಬೇಕಾಗುತ್ತೆ ಅಂತ ನಾವಿಷ್ಟು ಇಟ್ಕೊಂಡಿದ್ದೀವಿ. ಇರಬೇಕಲ್ವಾ ಮನೆ ಅಂದಮೇಲೆ, ನಮ್ಮನೆಗೆ ಜಾಸ್ತಿ ಯಾರೂ ನೆಂಟರು ಬರಲ್ಲ, ಬಂದರೆ ಕಮ್ಮಿ ಅಂತ ಬರಲ್ಲ, ಒಂದು ನಾಲ್ಕೈದು ಜನ ಹಿಂಗೆ ಬರೋದ್ರಿಂದ. ಸೊ ನಾವು ಈ ಥರ ಬೆಡ್ಡೆಲ್ಲ ಇಟ್ಕೊಂಡಿದ್ದೀವಿ ಅಷ್ಟೇ. ಆ್ಯಂಡ್ ಇವಾಗ ಅದನ್ನೆಲ್ಲ ಒಂದ್ರ ಮೇಲೆ ಒಂದು ಹಾಕಿ ಮಲಗ್ತಾ ಇದ್ದೆ ನಾನು. ಸೊ ಹೆವಿ ಬ್ಯಾಕ್ ಪೈನ್ ಬರೋದು, ಮತ್ತು ಮಲ್ಕೊಂಡ್ರು ಅಷ್ಟೇ ನೀಟಾಗಿ ನಿದ್ದೆ ಆಗ್ತಾ ಇರಲ್ಲ, ಈ ಥರ ಎಲ್ಲ ಆಗೋದು. ಹಾಗಾಗಿ ನಾನೇನು ಮಾಡಿದೆ, ನಾನೇ ಐಡಿಯಾ ಮಾಡಿ ಫಸ್ಟು ಚೇಂಜ್ ಮಾಡಬೇಕು ಅಂತ ಮಾಡ್ತಾಯಿದ್ದೆ. ಆ್ಯಂಡ್ ಎರಡೂ ಕಟ್ನ ಅಕ್ಕಪಕ್ಕ ಹಾಕೋದ್ರಿಂದ
ಕಸ ಗುಡಿಸ್ಕೊಳಕ್ಕಾಗ್ತಾ ಇರಲಿಲ್ಲ. ಎಲ್ಲೇ ನಾವು ಎಷ್ಟೇ ನೀಟಾಗಿ ಕಸ ಗುಡಿಸಿದ್ರು ಅದು ಧೂಳು ಹಂಗಂಗೆ ಇರೋದು, ಮತ್ತು ಅದು ಕೂಡ ಸ್ವಲ್ಪ ಡಸ್ಟ್ ಅಲರ್ಜಿ ಆಗಿ ಹುಷಾರಿಲ್ಲದೆ ಇರೋಂಗೆ ಬೇರೆ ಆಗಿಬಿಟ್ಟಿತ್ತು. ಹಾಗಾಗಿ ಇಲ್ಲ ಫಸ್ಟು ಚೇಂಜ್ ಮಾಡಲೇಬೇಕು ಅಂತ ಆವತ್ತು ಸ್ವಲ್ಪ ಫ್ರೀ ಇದ್ದೆ. ಸೊ ಹಾಗಾಗಿ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಯಾಕೆ ಇಷ್ಟು ದಿನ ವ್ಲಾಗ್ ಮಾಡೋಕ್ಕಾಗಿಲ್ಲ ಅಂದರೆ ಇವಾಗ ಮದುವೆ ಸೀಸನ್ ಇರೋದ್ರಿಂದ ನನಗೆ ಕೆಲಸ ಜಾಸ್ತಿನೇ ಇರುತ್ತೆ. ಬೆಳಗ್ಗೆಯಿಂದ ಸಂಜೆ ತನಕ ಮಾಡಿದ್ರೂ ಮುಗಿದೇ ಇರೋಷ್ಟು ಕೆಲಸ ಇರುತ್ತೆ. ಸೊ ಹಾಗಾಗಿ ಅಷ್ಟು ಕುಚ್ಚು ಕಟ್ಟಿ ಮತ್ತು ವಿಡಿಯೋಸ್ ಮಾಡಿ ಮತ್ತು ವ್ಲಾಗ್ ಮಾಡಿ ಏನು ಮಾಡೋಕ್ಕೆ ನನ್ನ ಕೈಲಿ ಆಗ್ತಾಯಿರಲಿಲ್ಲ. ಸೊ ಹಾಗಾಗಿ ಸ್ಟ್ರೈನ್ ಮಾಡ್ಕೊಳ್ಳೋದು ಬೇಡ, ನಿಧಾನಕ್ಕೆ ಮಾಡೋಣ ಅಂತ ನಂಗೆ ಟೈಮ್ ಸಿಕ್ಕಿದಾಗ ವ್ಲಾಗ್ ಮಾಡ್ತಾಯಿದ್ದೆ. ಆ್ಯಂಡ್ ಮೊನ್ನೆ ಕಂಪ್ಲೀಟಾಗಿ ಫ್ರೀ ಆಗಿದೆ. ಸೊ ಹಾಗಾಗಿ ಫಸ್ಟು ರೂಮ್ನ ಸೆಟಪ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾಯಿದ್ದೆ. ಹಾಗೇನೇ ವ್ಲಾಗ್ ಕೂಡ ಆಗುತ್ತೆ ಅಂತ ಇದು ಕೂಡ ಮಾಡ್ತಾಯಿದ್ದೀನಿ. ನನಗೆ ಯೋಚನೆ ಆಗಿಬಿಟ್ಟಿದ್ದು ಯಾವುದು ಎಲ್ಲೆಲ್ಲಿ ಹಾಕಬೇಕು ಅಂತ. ಆಲ್ರೆಡಿ ತೋರಿಸ್ದಂಗೆ ಇಲ್ಲಿ ನಮ್ಮ ಮನೇಲಿ ಹೆಂಗಿದೆ ಅಂದರೆ ಒಂದು ಕಡೆ ಇದಿದೆ ಬಾತ್ರೂಮ್ ಇದೆ, ಇನ್ನೊಂದು ಕಡೆ ಸ್ಟೋರ್ ರೂಮ್ ಇದೆ, ಇನ್ನೊಂದು ಕಡೆ ವಾರ್ಡ್ರೂಮ್ ಇದೆ. ಸೊ ಈ ಥರ ಇರೋದ್ರಿಂದ ಯಾವ ಕಡೆ ಏನು ಇಡೋಕ್ಕೂ ಕೂಡ ತುಂಬಾ ಕಷ್ಟ ಆಗುತ್ತೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ಅಲ್ಲಿ ಬೇಡದಿರೋ ಐಟಮ್ಸೇ ಒಂದಷ್ಟಿತ್ತು. ನಾನು ಯಾಕಂದರೆ ಡಿ ಐ ವೈ ಗಿಫ್ಟ್ಸ್ ಕೂಡ ಮಾಡಿ ನನ್ನ ಫ್ರೆಂಡ್ಸ್ಗೆ ಗಿಫ್ಟ್ ಕೊಟ್ಟಿದ್ದೆ ಅಂತ ನಿಮ್ಗೆ ಹೇಳಿದ್ದೆ. ಸೊ ಅದು ಮಾಡುವಾಗ್ಲೂ ಅಷ್ಟೇ, ಬೇಡದೇ ಇರೋದು ಬೇಕಾಗಿರೋದು ಎಲ್ಲನೂ ಒಂದು ಕಡೆ ತುಂಬಿಸಿ ಇಟ್ಬಿಟ್ಟಿದ್ದೆ. ಅದನ್ನು ಫಸ್ಟ್ ಕ್ಲೀನ್ ಮಾಡಬೇಕು ಅಂತ ತುಂಬ ದಿನದಿಂದ ಇತ್ತು. ಬಟ್ ನನಗೆ ಟೈಮ್ ಸಿಕ್ಕಿಲ್ಲ, ನಾನಾಗಲೇ ಹೇಳ್ದಂಗೆ ನನಗೆ ಟೈಮ್ ಸಿಕ್ಕಿರಲಿಲ್ಲ. ಇಲ್ಲ ಬರೀ ಕುಚ್ಚು ಕಟ್ಕೊಳ್ಳೋದು, ಡ್ರೆಸ್ ಸ್ಟಿಚ್ ಮಾಡ್ಕೊಳ್ಳೋದು ಬರೀ ಇಷ್ಟೇ ಟೈಮ್ ಮುಗ್ದೋಗ್ತಿತ್ತು. ಸೊ ಹಾಗಾಗಿ ಇವತ್ತು ಒಂದು ಕಡೆಯಿಂದ ಕ್ಲೀನ್ ಮಾಡಲೇಬೇಕು ಅಂತ ಮನ್ಸಿಗೆ ತೊಗೊಂಡು ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ ಇಷ್ಟು ಹೊತ್ತಾಯಿತು, ನಮ್ಮಮ್ಮ ಬರಲೇ ಇಲ್ಲ. ಇದೆಲ್ಲ ಮಾಡೋಷ್ಟರಲ್ಲೇ 1 ಅವರ್ ಆಗಿತ್ತು. ಸೊ 1 ಅವರ್ ಆದರೂ ನಮ್ಮಮ್ಮ ಈಗ ಬರ್ತೀನಿ, ಆಗ ಬರ್ತೀನಿ, ಈಗ ಬರ್ತೀನಿ ಅಂತಲೇ ಇದ್ದರು. ನಾನು ಆದಷ್ಟು ನಿಧಾನಕ್ಕೆ ಏನೇನು ಬೇಕೋ ಎಲ್ಲ ಮಾಡ್ಕೊಬಿಡೋಣ ಅಂತ ಎಲ್ಲ ಒಂದು ಕಡೆಯಿಂದ ಮಾಡ್ತಾಯಿದ್ದೀನಿ. ಅಲ್ಲಿ ಎಷ್ಟು ಧೂಳಿತ್ತು ಅಂತ ಅಂದರೆ ನೈಟ್ ನನಗೆ ಫುಲ್ ಮೂಗು ಬ್ಲಾಕ್ ಆಗಿಬಿಟ್ಟಿತ್ತು. ಒಂದು ಮಾತ್ರೆ ತೊಗೊಂಡು ಮಲ್ಕೊಂಡೆ, ಅಷ್ಟು ಒಂಥರ ಡಸ್ಟ್ ಅಲರ್ಜಿ ಆದಂಗೆ ಆಗಿಬಿಟ್ಟಿತ್ತು. ಅಲ್ಲಿ ಗಿಡಗಳೆಲ್ಲ ಇದೆಯಲ್ಲ ಅದನ್ನು ಕೂಡ ನೀಟಾಗಿ ಜೋಡಿಸ್ಬೇಕಿತ್ತು. ಆ್ಯಂಡ್ ನನಗೆ ಅದು ತುಂಬಾ ಇಷ್ಟ. ನಮ್ಮ ಕೃಷ್ಣ ಫುಲ್ ಕಿತ್ತಾಕ್ಬಿಡ್ತಾನೆ, ಬಟ್ ಈ ಸರ್ತಿ ನೀಟಾಗಿ ಬೆಳೆದಿದೆ, ಅದೇ ಖುಷಿ ಆಗ್ತಾಯಿದೆ. ನೀಟಾಗಿ ಅದು ಕಿಟ್ಕೆ ಫುಲ್ ಕವರ್ ಆದರೆ ಸಖತ್ತಾಗನ್ಸುತ್ತೆ. ಅದನ್ನು ಬ್ಯಾಕ್ಗ್ರೌಂಡ್ ಇಟ್ಕೊಂಡು ನಾನು ವಿಡಿಯೋಸ್ ಮಾಡ್ಬೋದು, ಬಟ್ ಲೈಟ್ ಜಾಸ್ತಿ ಇರೋದ್ರಿಂದ ಆ ಕಡೆ ವಿಡಿಯೋಸ್ ಮಾಡ್ಬೋದಾ ಮಾಡಬಾರ್ದು ಮಾಡೋಕ್ಕಾಗಲ್ವ ಗೊತ್ತಿಲ್ಲ, ನೋಡಬೇಕು. ಸೊ ಈಗ ಟೈಮ್ ಆಗಿದೆ 9 ಗಂಟೆ. ಕ್ಲೀನ್ ಮಾಡೋಕ್ಕೆ ಏನಷ್ಟು ಟೈಮ್ ಆಗಿಲ್ಲ, ಸಂಜೆ 1:30 ಆಗಿರ್ಬೋದು. ಯಾಕಂದರೆ ಕಸ ಎಲ್ಲ ಗುಡಿಸಿ ನೀಟಾಗೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿದಾಯಿತು. ಇನ್ನು ಗೋಡೆಗೆ ಏನೇನೋ ಅಂಟಿಸ್ಬೇಕಂತ ನನಗಿದೆ, ಅದು ನೀವು ಯಾವುದೂ ಪ್ರಿಪೇರ್ ಮಾಡಿಲ್ಲ. ಆ್ಯಂಡ್ ಅದೆಲ್ಲ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಫಸ್ಟ್ ರೂಮ್ ಕ್ಲೀನ್ ಮಾಡಬೇಕಿತ್ತು, ಕ್ಲೀನ್ ಮಾಡಿದೆ. ಆ್ಯಂಡ್ ಹೆಂಗೆ ಕ್ಲೀನ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಇಲ್ಲಿ ಏನೇನು ಹಾಕಿದ್ದೀನಿ ಅಂತ ಕೂಡ ತೋರಿಸ್ತೀನಿ. ಬನ್ನಿ, ದೇವ್ರ ಫೋಟೋ ಫಸ್ಟ್ ಇಲ್ಲೇ ಇತ್ತು. ಸೊ ಇವಾಗಲೂ ಇಲ್ಲೇ ಇದೆ. ಆ್ಯಂಡ್ ಅದು ಸ್ಟೋರೂಮ್ಗೆ ಅಡ್ಡವಾಗಿ ಅನ್ನೇ ದಿವಾನ್ ಹಾಕಿದ್ದೀವಿ. ಯಾಕಪ್ಪ ಅಂತ ಅಂದರೆ ಇಲ್ಲಿ ಅದು ಜಾಸ್ತಿ ಏನು ಯೂಸ್ ಮಾಡಲ್ವಲ್ಲ, ಬೇಕಾದಾಗ ಒಳಗಡೆ ಹೋಗ್ಬೇಕಂದಾಗ ತೆಕ್ಕೊಂಡ್ರಾಯ್ತು ಅಂತ. ಇವಾಗ ಕತ್ಲಿ ಇರೋದ್ರಿಂದ ಎಷ್ಟು ನೀಟ ಕಾಣಿಸಿದೆ ಅಂತ ಗೊತ್ತಿಲ್ಲ. ಇಲ್ಲಿ ನೋಡಿ ನಮ್ಮ ಬಂಟಿ ಹರಿದಾಕಿರೋದದು. ಆ್ಯಂಡ್ ಹಿಂಗೆ ಮೇಲೆ ಹೋದರೆ ಅಲ್ಲಿ ನಾನು ಫೋಟೋ ಹಾಕಿದ್ದೀನಿ, ತುಂಬ ಹಳೆ ಫೋಟೋ, ಒಂದು 10th ಸ್ಟ್ಯಾಂಡರ್ಡ್ ಇದ್ದಾಗ ತೆಗೆಸ್ಕೊಂಡಿರೋಂಥ ಫೋಟೋ. ಆ್ಯಂಡ್ ಈ ಕಡೆ ಬಂದರೆ ಅದು ಫೋಟೋ ಫ್ರೇಮ್ ಎಲ್ಲ ಹಾಗೆ ಇದೆ. ಈ ಫೋಟೋಸ್ ಎಲ್ಲ ನೀವು ನೋಡಿರ್ತೀರಾ, ನನ್ನ ರೂಮ್ ಬರ್ಡೇ ಆದಮೇಲೆ ರೂಮ್ ಡೆಕೋರೇಷನಲ್ಲಿ ತೋರಿಸಿರ್ತೀನಿ. ಆ್ಯಂಡ್ ಇದೆಲ್ಲ ಇದು ಗಿಡ ಎಲ್ಲ ಇದೆ. ಆ್ಯಂಡ್ ಇದು ಇದನ್ನು ನಾನು ನಮ್ಮ ಕ್ಯೂಟಿಗೆ ಅಂತ ತಂದಿದ್ದೆ. ಸೊ ಅವಳು ಅದರೊಳಗಡೆ ಕುತ್ಕೊಂಡು ಆಟ ಆಡ್ತಾಳೆ ಅಂತ, ಅವಳೇನು ಆಟ ಆಡೋ ಥರ ಅನ್ನಿಸ್ತಿಲ್ಲ. ಸೊ ಹಾಗಾಗಿ ನಾನೇನು ಮಾಡಿದ್ದೀನಿ, ಬ್ರಷ್ ಇಟ್ಟಿದ್ದೀನಿ, ಕ್ರೀಮ್ಸ್ ಎಲ್ಲ ಇಟ್ಟು ಡೈಲಿ ನಾನು ಇಲ್ಲೇ ರೆಡಿ ಆಗೋದು ಈ ಚಿಕ್ಕ ಮಿರರಲ್ಲಿ. ಸೊ ಹಾಗಾಗಿ ಇಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಇದು ರೂಮ್ಗೆ ಪೇಂಟ್ ಮಾಡಿಸ್ಬೇಕು, ಪೇಂಟೇ ಮಾಡಿಸಿಲ್ಲ. ಪೇಂಟ್ ಮಾಡಿಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಬೆಡ್ನ ನಾನು ಈ ಥರ ಸಿಂಗಲ್ ಕಾಟ್ ಹಾಕ್ಕೊಂಡಿದ್ದೀನಿ, ಕಿಟಕಿಗೆ ಪಕ್ಕಕ್ಕೆ ಹಾಕ್ಕೊಂಡಿದ್ದೀನಿ. ಸೊ ಈ ಥರ ಇದೆ. ಆ್ಯಂಡ್ ಜಂಕ್ಷನ್ ಬಾಕ್ಸಿಂದ ಏನಿದು ಚಾರ್ಜರ್ಗೆ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಮಾಮೂಲಿ ಯಾವಾಗಲೂ ಇರ್ತೀನಲ್ಲ ಒಂದು ಪ್ಲ್ಯಾಂಟ್ ಇಟ್ಟಿದ್ದೀನಿ, ಇನ್ನೊಂದು ಹೊರಗಡೆ ಇಟ್ಟಿದ್ದೀನಿ. ಆ್ಯಂಡ್ ಇದೆಲ್ಲ ಸ್ಕೆಚ್ ಪೆನ್ಸ್ ಮತ್ತು ಎರೇಸರ್ ಶಾರ್ಪ್ನರ್ ಎಲ್ಲ ಇದೆ. ಆ್ಯಂಡ್ ಇಲ್ಲೆಲ್ಲ ಪೆನ್ಸ್ ಇದೆ. ಇಲ್ಲಿ ನೋಡಿದ್ರೆ ಊಟದ ಬಟ್ಲಿದೆ, ಈ ಬಟ್ಲು ಕೃಷ್ಣಂದು. ಸೊ ಅವನಿಗೆ ಬೆಳಗ್ಗೆ ಅಥವಾ ರಾತ್ರಿ 2 ಟೈಮ್ ನಾನು ಇಲ್ಲೇ ಊಟ ಇಡ್ತೀನಿ ಅವನಿಗೆ. ಕೆಳಗಡೆನೂ ಇಟ್ಟಿರ್ತೀನಿ, ಇಲ್ಲೂ ಇಡ್ತೀನಿ. ಆ್ಯಂಡ್ ಇದು ನಮ್ಮ ಕ್ಯೂಟಿ ಬಾಟಲ್ಲು. ಸೊ ಇದಿಷ್ಟು. ಹೀಗೆ ಟೇಬಲ್ನ ನಾನು ಮಂಚದ ಪಕ್ಕನೇ, ಸಾರಿ ದಿವಾನ್ ಕಟ್ ಪಕ್ಕನೇ ಟೇಬಲ್ ಹಾಕಿದ್ದೀನಿ. ಸೊ ಇದು ವಾಶ್ ಹಾಕಬೇಕು. ಆ್ಯಂಡ್ ಇಲ್ಲೇ ಒಂದು ಚೇರ್ ಕೂಡ ಇಟ್ಟಿದ್ದೀನಿ.
ನನಗೆ ನಾಳೆ ಹಾಕ್ಕೊಳ್ಳೋದನ್ನು ಇವತ್ತೇ ತೆಗೆದಿಟ್ಟು ಅಭ್ಯಾಸ. ಸೊ ನಾಳೆ ಈ ಡ್ರೆಸ್ ಹಾಕ್ಕೋಬೇಕು. ಸೊ ಹಾಗಾಗಿ ಇವತ್ತೇ ತೆಗೆದಿಟ್ಟಿದ್ದೀನಿ. ನಾನು ವಾಶ್ ಹಾಕೋದು ಅಂದ್ಕೊಂಡಿದ್ದೆ, ಇಲ್ಲ ನಾಳೆ ಹಾಕ್ಕೊಳ್ಳೋದನ್ನು ಇವತ್ತು ತೆಗೆದಿಟ್ಟಿದ್ದೀನಿ. ಆ್ಯಂಡ್ ಈ ಡ್ರಾಲಿಂಗ್ಸ್ ಹಿಂಗೆ ಜೋಡಿಸ್ಕೊಂಡಿದ್ದೀನಿ. ಇದು ಮಸಾಜ್ ಸ್ಟಿಕ್, ಅದನ್ನು ಇಲ್ಲೇ ಇಟ್ಟಿದ್ದೀನಿ ಯಾಕಂದರೆ ನಂಗೆ ಕೈ ಹಾಕಿದ ತಕ್ಷಣ ಸಿಗಬೇಕು. ಇದು ಕೂಡ ಅಷ್ಟೇ, ಬೇಕು ಅರ್ಜೆಂಟು. ಆ್ಯಂಡ್ ಈ ಬಾಕ್ಸು, ಕಲರ್ ಬಾಕ್ಸು. ಈ ಬಾಕ್ಸ್ನ ಸದ್ಯಕ್ಕೆ ನಾನು ಕ್ಯೂಟಿ ಬಾಕ್ಸ್ ಮೇಲೆ ಇಡೋಕ್ಕೆ, ಬಿಕಾಸ್ ಅವಳು ಬಾಕ್ಸ್ನ ಓಪನ್ ಮಾಡ್ಕೊಂಡು ಹೊರಗಡೆ ಬರೋಷ್ಟು ದುಡ್ಡೋಳಾಗಿದ್ದಾಳೆ. ಆ್ಯಂಡ್ ಇದು ಟೇಬಲ್ ಒರೆಸೋಕ್ಕೆ ಅಂತ ಇಲ್ಲೇ ಒಂದು ಬಟ್ಟೆ ಇಟ್ಟಿದ್ದೀನಿ. ಆ್ಯಂಡ್ ಅಲ್ಲಿ ಸ್ಟಿಕ್ ಕೂಡ ಇಟ್ಟಿದ್ದೀನಿ, ಯಾಕೆಂದರೆ ಬಂಟಿಗೋಸ್ಕರ ಅಲ್ಲಿ ಸ್ಟಿಕ್ ಇಟ್ಟಿದ್ದೀನಿ. ಅವನು ನೈಟ್ ಸ್ವಲ್ಪ ಗಲಾಟೆ ಜಾಸ್ತಿ ಮಾಡ್ತಾನೆ ಹಾಗಾಗಿ. ಆ್ಯಂಡ್ ಟೇಬಲ್, ಇದನ್ನು ಈ ಫಸ್ಟ್ ಡ್ರಾಲಿ ಇಲ್ಲಿ ಸ್ವಲ್ಪ ಡಾಕ್ಯುಮೆಂಟ್ಸ್ ಇಟ್ಟಿದ್ದೀನಿ, ಕಾರ್ಡ್ಸ್, ಬ್ಯಾಂಕ್ ಪಾಸ್ಬುಕ್, ಆ ಥರದ್ದೇನೇನೋ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಮೊಬೈಲ್ ಕವರ್ಸ್ ಇಟ್ಟಿದ್ದೀನಿ, ಇದೇನೇನೋ ಬಾಟಲ್ ಇದೆ ಸುಮ್ಮನೆ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಏನಿದು ಹೇರ್ ಬ್ಯಾಂಡ್ಸ್ ಇಟ್ಟಿದ್ದೀನಿ, ಸೊ ಈಸಿಯಾಗಿ ಸಿಗುತ್ತೆ ಅಂತ. ಇದು ಬಳೆ ನಂದಲ್ಲ, ಸೊ ಕೊಡಬೇಕಿದನ್ನು, ಸೊ ಹಾಗಾಗಿ ಇದನ್ನ ಮೇಲೆ ಇಟ್ಟಿದ್ದೀನಿ ನೆನಪಿಸ್ಕೊಳ್ಳೋಕ್ಕೋಸ್ಕರ. ಅಲ್ಲಿ ಒಂದು ಸ್ಪೆಕ್ಸ್ ಇಟ್ಟಿದ್ದೀನಿ, ಟಿಶ್ಯೂ ಬಾಕ್ಸ್ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ದಾರ ಮತ್ತು ಕಾಟನ್ ಎರಡೂ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಓಪನ್ ಮಾಡಿದ್ರೆ ಇಲ್ಲಿ ಇದು ಟ್ರೈಪೋಡ್ದು, ಆ್ಯಂಡ್ ಇದು ಕುಂಕುಮ, ಇದು ಟೈಗರ್ ಬಾಮ್. ಇದು ನನಗೆ ಕೈ ಹಾಕಿದ ತಕ್ಷಣ ಸಿಗಬೇಕು, ಸೊ ಹಾಗಾಗಿ ಇಲ್ಲೇ ಇಟ್ಕೊಂಡಿದ್ದೀನಿ. ಐಲೈನರ್ ಮತ್ತು ಯೂಸ್ ಮಾಡಿ ಇಲ್ಲೇ ಇಟ್ಟಿರೋವಂಥ ಕೆಲವು ಇಯರಿಂಗ್ಸ್ ಮತ್ತು ಹೇರ್ ಪಿನ್ನು, ಸೇಫ್ಟಿ ಪಿನ್ಸ್, ಮತ್ತು ಬೀಟ್ಸ್ ಎಲ್ಲ, ಮತ್ತು ಇದು ವಾಚ್. ಸೊ ಇದಿಷ್ಟು ಇಲ್ಲೇ ಇಟ್ಟಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇಲ್ಲೊಂದು ಬಾಕ್ಸ್ ಇಟ್ಟಿದ್ದೀನಿ. ಈ ಬಾಕ್ಸಲ್ಲಿ ಆಲ್ಮೋಸ್ಟ್ ಚೇಂಜ್ ಎಲ್ಲ ಈ ಬಾಕ್ಸ್ ಹಾಕಿರ್ತೀನಿ, ಯಾಕಂದರೆ ನಾನು ಡೈಲಿ ಹೊರಗಡೆ ಎಲ್ಲೂ ಹೋಗದೆ ಇರೋದ್ರಿಂದ ಈ ಬಾಕ್ಸ್ ಹಾಕಿ ಇಟ್ಟಿರ್ತೀನಿ, ಆಮೇಲೆ ಬೇಕಾದಾಗ ತೆಕ್ಕೋಬೋದು ಅಂತ. ಇಲ್ಲಿ ಕೆಳಗಡೆ ಬಂದರೆ ನನಗೆ ಕ್ರಾಫ್ಟ್ಸ್ಗೆ ಏನೇನು ಬೇಕು ಪ್ರತಿಯೊಂದು ಇಲ್ಲಿ ಜೋಡಿಸಿದ್ದೀನಿ. ಆ್ಯಂಡ್ ಪೇಂಟ್ ಬ್ರಷ್ ಕೂಡ ಇಲ್ಲೇ ಇಟ್ಟಿದ್ದೀನಿ, ಆ ಬ್ರಷ್ ಕೂಡ ನನ್ನೆಲ್ಲ ಕೊಡಬೇಕು, ಸೊ ಹಾಗಾಗಿ ಅಲ್ಲೇ ಇಟ್ಟಿದ್ದೀನಿ. ಸೊ ಇದಿಷ್ಟು ಹಿಂಗೆ ಜೋಡಿಸಿದ್ದೀನಿ. ಸೊ ಈ ಥರ ಟೇಬಲ್ನ ಜೋಡಿಸಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ಅಂತ. ಆ್ಯಂಡ್ ಗಣೇಶ ಇದೆ, ಗಣೇಶನ ಈ ಥರ ಸ್ಟಿಕ್ ಮಾಡಿಬಿಟ್ಟಿದ್ದೀನಿ, ಕೆಳಗಡೆ ಇಟ್ಟು 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 ಅಂತರ ಗಲೀಜಾದಂಗೆ ಅನ್ನಿಸ್ಬಿಡುತ್ತೆ. ಸೊ ಹಾಗಾಗಿ ಗಣೇಶನ ಇಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಅಪ್ಪುನ ಮಲಗಿಸೋಕ್ಕೆ ಅಂತ ಹಾಸಿಗೆ ಇಟ್ಟಿದ್ದೀನಿ, ಅಪ್ಪುನ ಮನೆ ಆಮೆ, ಆಮೇನ ಇಲ್ಲಿ ಮಲಗಿಸ್ತೀನಿ. ಆ್ಯಂಡ್ ಅಲ್ಲಿ ಒಂದು ವಾಟರ್ ಬಾಟ್ಲಿ ಇಟ್ಟಿದ್ದೀನಿ. ಇಲ್ಲಿ ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗಿರೋರು ಒಬ್ಬರಿದ್ದಾರೆ. ಸುಸ್ತಾಯ್ತಾ? ಹ್ಞೂ, ಕೆಲಸ ಜಾಸ್ತಿ ಆಯ್ತಾ ಬೆಳಗ್ಗೆಯಿಂದ? ಆಯ್ತಾ ಕೆಲಸ ಜಾಸ್ತಿ? ಏನು ಮಾಡಿಕೊಟ್ಟೆ ನಿನ್ನಂಗೆ? ಇವಾಗ ಈ ಗಣೇಶ ಕಿತ್ತಾಕ್ಬೇಕು ಅವನು, ಅವನಿಗೆ ಈ ಥರ ಅನ್ಸೋದೆಲ್ಲ ಇಷ್ಟ ಆಗಲ್ಲ ನೋಡಿ. ಅದೆಲ್ಲ ಹಿಂಗೆ ಟಕ ಟಕ ಎದ್ಬಿಟ್ಟಿದೆ ಇವನಿಂದಾನೆ. ಆ್ಯಂಡ್ ಅಲ್ಲಿ ಒಂದು ಇದು ಹಾಕಿದ್ದೆ, ಅದು ಕೂಡ ಕಿತ್ತಾಕಿದ್ದೆ. ಸುಸ್ತಾಯ್ತಪ್ಪ ನಿಂಗೆ? ಸುಸ್ತಾಯ್ತಪ್ಪ ಬೆಳಗ್ಗೆಯಿಂದ? ಏನು ಮಾಡ್ತಿದ್ದಪ್ಪ ನೀನು ಬೆಳಗ್ಗೆಯಿಂದ? ಏನು ಮಾಡಿದೆ? ಕ್ಲೀನ್ ಮಾಡ್ದ? ಏನು ಕ್ಲೀನ್ ಮಾಡಿದೆ ನೀನು? ಆಯ್ ಏನು ಕ್ಲೀನ್ ಮಾಡಿದೆ? ಏನೇನೆಲ್ಲ ಕ್ಲೀನ್ ಮಾಡಿದೆ? ಅವೆಲ್ಲ ಕ್ಲೀನ್ ಮಾಡ್ದ? ಅದೆಲ್ಲ ನೀನು ಕ್ಲೀನ್ ಮಾಡ್ದ? ಮತ್ತೆ ನಾನೇನು ಮಾಡ್ತಾ ಇದ್ದೆ? ಗುಡ್ ನೈಟ್ ಹೇಳು, ಗುಡ್ ನೈಟ್ ಹೇಳು, ಬಾಯ್ ಬಾಯ್ ಬಾಯ್. ದುರಾಂಕಾರ ಮಲ್ಕೊಳ. ನೋಡಿದ್ರಲ್ವಾ, ಇದಿಷ್ಟು ಕ್ಲೀನ್ ಮಾಡೋಷ್ಟರಲ್ಲಿ ಸಂಜೆ 5:30 ಆಗೋಯ್ತು. ಆ್ಯಂಡ್ ನನಗೂ ಕೂಡ ಒಂದು ಸ್ವಲ್ಪ ಹುಷಾರಿಲ್ಲಂಗಾಯಿತು. ಆ್ಯಂಡ್ ಹೊರಗಡೆ ಸ್ವಲ್ಪ ಶಾಪಿಂಗ್ ಕೂಡ ಹೋಗಬೇಕಿತ್ತು. ಎಲ್ಲ ಹೋಗಿ ಬರೋಷ್ಟರಲ್ಲಿ ನನಗೆ ಫುಲ್ ಸುಸ್ತಾಗ್ಬಿಡ್ತು. ನೈಟ್ ವಿಡಿಯೋ ಮಾಡೋದ ಬೇಡವಾ, ಮಾಡೋದ ಬೇಡವಾ ಅಂತ ಅಂದ್ಕೊಂಡು ಕೊನೆ ಕನ್ಫ್ಯೂಷನಲ್ಲಿ ವಿಡಿಯೋ ಮಾಡಿಕೊಂಡೆ. ಬಾತ್ರೂಮ್ಗೆ ಹೋಗೋಕ್ಕೆ ನೋಡಿ ಅಷ್ಟೇ ದಾರಿ ಇದೆ, ಸೊ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೋಬೋದು ಅಂತ ಅನ್ನಿಸ್ತು. ಆ್ಯಂಡ್ ಈ ಕಡೆ ಸ್ಟೋರ್ ರೂಮ್ ಕೂಡ ಬೇಕಾದಾಗೆ ತೆಕ್ಕೋಬೋದು. ಬ್ಲಾಗ್ನ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ, ನಾನು ನಿಮಗೆ ನೆಕ್ಸ್ಟ್ ಇನ್ನೊಂದು ಒಳ್ಳೆ ಬ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್ ಬಾಯ್.